ರಾಜ್ಯ ಸರ್ಕಾರ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ಹೇಳಿಕೆ ಎಂದು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಆಪ್ತನಿಂದ ಸಿಎಂ ವಿಚಾರದಲ್ಲಿ ಬೆಂಕಿ ಹೇಳಿಕೆ ಇದು. ರಾಜ್ಯ ಸರ್ಕಾರ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಒಂದು ಸ್ಫೋಟಕ ಹೇಳಿಕೆ. ಸಿದ್ದರಾಮಯ್ಯ ಆಪ್ತನಿಂದಲೇ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ. ಈ ವಿಚಾರವನ್ನು ಈಗ ಮುನ್ನೆಲೆಗೆ ತಂದಿದ್ದಾರೆ. ಲೋಕಸಭೆ ಚುನಾವಣೆಯ ಬಳಿಕ ಸಿಎಂ ಬದಲಾವಣೆ. JDS BJP ನಾಯಕರು ವಿನಾಕಾರಣ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಲೋಕಸಭೆ ಚುನಾವಣೆ ಬಳಿಕ ಯಾವುದೇ ಸರ್ಕಾರ ಬದಲಾಗುವುದಿಲ್ಲ, ನಾವು 5 ವರ್ಷ ಸುಭದ್ರವಾಗಿರ್ತೀವಿ ಎನ್ನುವಂತಹ ಅರ್ಥದಲ್ಲಿ 136 ಜನ ಶಾಸಕರಿದ್ದೇವೆ, ಅದು ಹೇಗೆ ಸರ್ಕಾರ ಬೀಳುತ್ತದೆ, ಜನ ಆಶೀರ್ವಾದ ಮಾಡಿದ್ದಾರೆ. ಇದು ಸಿದ್ದರಾಮಯ್ಯ ಆಪ್ತನ ಬಾಯಿಂದಲೇ ಈ ತರಹದ ಸ್ಫೋಟಕ ಹೇಳಿಕೆ. ವಿಪಕ್ಷಗಳ ಕುತಂತ್ರಗಳು ಫಲಿಸೋದಿಲ್ಲ, ವಿಪಕ್ಷಗಳು ಸಾಲು ಸಾಲು ಸಭೆ ಕರೆದು ಹೇಳ್ತಾ ಇದ್ದಾರಲ್ಲ, ಇದು KMF ಅಧ್ಯಕ್ಷ ಮಾಜಿ ಶಾಸಕ ಭೀಮನಾಯಕ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರತಕ್ಕಂತಹದ್ದು. ರಾಜ್ಯ ಸರ್ಕಾರ ಪತನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 136 ಶಾಸಕರಿಂದ ನಮ್ಮ ಸರ್ಕಾರ ಸುಭದ್ರವಾಗಿದೆ, ನಮ್ಮ ಸರ್ಕಾರ ಎಲೆಕ್ಷನ್ ಮುಗಿದ್ರೂ ಕೂಡ ಹೀಗೆ ಇರುತ್ತೆ, ನಮ್ಮ ಸರ್ಕಾರ ಪತನ ಆಗೋದಿಲ್ಲ ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟಿರತಕ್ಕಂತಹದ್ದು. ಇದು ತಿರುಕನ ಕನಸು. JDS-ನವರಿಗೆ BJP-ನವರಿಗೆ ಕಾಂಗ್ರೆಸ್ ಪಕ್ಷವನ್ನ ಟಚ್ ಮಾಡ್ತಕ್ಕಂಥದ್ದು ಯಾವುದೇ ತರದ ಶಕ್ತಿ ಅವ್ರ ಹತ್ರ ಇಲ್ಲ. ಒಬ್ಬ ನಮ್ಮ ಶಾಸಕರು ಕೂಡ ಯಾರು ಕೂಡ ಅಂತ ತೀರ್ಮಾನ ತೊಳ್ತಕ್ಕಂಥ ಒಬ್ಬ ನಮ್ಮ ಶಾಸಕರಿಲ್ಲ. ಬಹಳ ಪ್ರಾಮಾಣಿಕವಾಗಿ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಪ್ರಾಮಾಣಿಕ ಶಾಸಕರಿದ್ದಾರೆ. 5 ವರ್ಷ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ. ಜನಾದೇಶ ಇವತ್ತು ತೀರ್ಪು ಕೊಟ್ಟಿದೆ ನಮಗೆ. 135 ಸ್ಥಾನ ಗೆಲ್ಲಿಸಿದೆ, ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷಗಳ ಕಾಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇರ್ತಾರೆ, ನಮ್ಮ ಸರ್ಕಾರ ಸುಭದ್ರವಾಗಿ ಇರುತ್ತೆ. ಬಹಳಷ್ಟು ಕಡೆ ಚರ್ಚೆ ಆಗಿದೆ. ಕೆಲವು BJP ಅವರು, ಒಂದ್ ಕಡೆ JDS-ನವರು ಈಗ ನಮ್ಮ ಗ್ಯಾರಂಟಿ ಬಗ್ಗೆ ಟೀಕೆ ಮಾಡಿದ್ದಾರೆ. ಏನಂತ, ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಆಯ್ತು, ಅವರು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಅವರು ಕೊಡ್ಬೋದಾಗಿತ್ತಲ್ಲ. 2000 ರೂಪಾಯಿ ಮಹಿಳೆಯರಿಗೆ ಶಕ್ತಿ ಯೋಜನೆ ಕೊಡ್ಬೋದಾಗಿತ್ತು, ಅವರು ಗೃಹಲಕ್ಷ್ಮಿ ಯೋಜನೆ ಕೊಡ್ಬೋದಾಗಿತ್ತು, ಎಲ್ಲ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಬೋದಾಗಿತ್ತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಮಾಡ್ಬೋದಾಗಿತ್ತು, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ ಮಾಡ್ಬೋದಾಗಿತ್ತು. ನಾವೇನವ್ರನ್ನ ಕಟ್ಟಾಕಿದ್ವಾ? ಅವ್ನ ಕೈ ಇಟ್ಕೊಂಡಿದ್ವಾ? ಬೊಮ್ಮಯ್ಯರಿಗೆ, ಯಡಿಯೂರಪ್ಪನವರಿಗೆ, ಜಗದೀಶ್ ಶೆಟ್ಟರಿಗೆ, ಸದಾನಂದ ಗೌಡರಿಗೆ ನಾವೇನು ಕೈ ಕಟ್ಟಾಕಿದ್ವಾ? ಅವ್ರನ್ನ ಅವರು ಬಸ್ ಫ್ರೀ ಮಾಡ್ಬೋದಾಗಿತ್ತು, ಹೆಣ್ಮಕ್ಳಿಗೆ ಅವರು ಕರೆಂಟ್ ಫ್ರೀ ಕೊಡ್ಬೋದಾಗಿತ್ತು, ಅವರು 10 kg ಅಕ್ಕಿ ಮಾಡ್ಬೋದಾಗಿತ್ತು, ಅವರು UO-ನಿಧಿ ಜಾರಿ ಮಾಡ್ಬೋದಾಗಿತ್ತು, ಅವರು ಪ್ರತಿ ತಿಂಗಳ 2000 ವರ್ಷಕ್ಕೆ 24,000 ಹೆಣ್ಮಕ್ಳಿಗೆ ಕೊಡ್ಬೋದಾಗಿತ್ತು. ಸುಮ್ಮನೆ ಅವ್ರ ಕೈಲಿ ಮಾಡೋಕ್ಕಾಗಿಲ್ಲ, ನಾವು ಮಾಡಿದ್ದೀವಿ. ನಮ್ಮ ಗ್ಯಾರಂಟಿನ ಟೀಕೆ ಮಾಡ್ತಾರೆ, ನಮ್ಮ ಗ್ಯಾರಂಟಿನ ನಿಂದ್ರಿಸ್ತೀವಂತ ನಮ್ಮ KPCC ಅಧ್ಯಕ್ಷರಾಗಲಿ, ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರಾಗಲಿ, ಇಲ್ಲ ನಮ್ಮ ACC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ, ಇಲ್ಲ ಪೊಲೀಸರಲ್ಲೇನ ಯಾರು ಹೇಳಿದ್ದಾರೆ ಗ್ಯಾರಂಟಿ ನಿಂದ್ರಿಸ್ತಂತ ಹೇಳಿದಾರೆ ಯಾರು? ನೀವು ಅವ್ರನ್ನೇ ಕೇಳಬೇಕು. ನಮ್ಮರ ಯಾರನ್ನ ಕಾಂಗ್ರೆಸ್ MLA ಹೇಳಿದಾರ, ಯಾರನ್ನ ಕಾಂಗ್ರೆಸ್ ಸಚಿವರು ಹೇಳಿದಾರ, ಇಲ್ಲ ಯಾರನ್ನ ಕಾಂಗ್ರೆಸ್ ಲೀಡ್ರು, ಯಾರನ್ನ ಕಾಂಗ್ರೆಸ್ ಕಾರ್ಯಕರ್ತ ಹೇಳಿದಾರ? ಅವ್ರು JDS-ನವರು BJP ಹೇಳಿದಕ್ಕೆ ನಾವ್ಯಾಕೆ ಉತ್ತರ? ಇದು ತಿರುಕನ ಕನಸು. JDS-ನವರಿಗೆ BJP-ನವರಿಗೆ ಕಾಂಗ್ರೆಸ್ ಪಕ್ಷವನ್ನ ಟಚ್ ಮಾಡ್ತಕ್ಕಂಥದ್ದು. ಬನ್ನಿ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಈಗ ಫೋನ್ ಸಂಪರ್ಕದಲ್ಲಿ. ಎಸ್ ಮಂಜುನಾಥ್, ನಾಳೆ ಒಂದು ಕಡೆ 14 ಲೋಕಕಣದ ಎಲೆಕ್ಷನ್, ಈ ಸಂದರ್ಭದಲ್ಲಿ ಈ ತರಹದ ಹೇಳಿಕೆ ಬೇಕಿತ್ತ, ಅದು ಕೂಡ ಸಿದ್ದರಾಮಯ್ಯರ ಆಪ್ತನ ಬಾಯಿಂದ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಂಜುನಾಥ್? ಸಹಿಲಿಗ ಸಿದ್ದರಾಮಯ್ಯ ಆಪ್ತನಿಂದ CM ವಿಚಾರದಲ್ಲಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರತಕ್ಕಂಥದ್ದು. ಅವ್ರು ಬೇರೆ ಯಾರು ಅಲ್ಲ,
ಸಿಎಂ ಸಿದ್ದರಾಮಯ್ಯನವರ ಆಪ್ತರಂದೇ ಗುರುತಿಸಿಕೊಂಡಿರತಕ್ಕಂತಹ ಕೆಎಂಎಫ್ನ ರಾಜ್ಯಾಧ್ಯಕ್ಷರಾದಂತಹ ಎಸ್ ಭೀಮಾ ನಾಯಕ್ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು. ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ. ಲೋಕಸಭಾ ಚುನಾವಣೆಯ ಬಳಿಕ ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂಥದ್ದು ಏನು ಇದೆ ಅದು ಕೂಡ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಪತನ ಎಂಬ ವಿಚಾರಕ್ಕೆ ಈ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಆಗಲ್ಲ, ಹಾಗೆ ಯಾವುದೇ ಕಾರಣಕ್ಕೂ ಬೇರೆಯವರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿತಾರೆ ಅನ್ನುವಂತಹ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಬಳಿಕ ಯಾವುದೇ ಸರ್ಕಾರ ಬದಲಾಗುವುದಿಲ್ಲ, 136 ಜನ ಶಾಸಕರಿದ್ದೇವೆ, ಅದೇಗೆ ಸರ್ಕಾರ ಬೀಳುತ್ತೆ ಅನ್ನುವಂಥದ್ದನ್ನು ಕೂಡ ಪತ್ರಕರ್ತರಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಜನ ಆಶೀರ್ವಾದ ಮಾಡಿದರೆ ಜನಾದೇಶ ಇದೆ, ವಿಪಕ್ಷಗಳ ಕುತಂತ್ರಗಳೇನಿದಾವೆ ಅದು ಫಲಿಸೋದಿಲ್ಲ. 5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರವೇ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತದೆ, ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ ಅನ್ನುವಂತಹ ಒಂದು ಸ್ಫೋಟಕ ಹೇಳಿಕೆಯನ್ನ ಭೀಮಾ ನಾಯಕ್ ಅವರು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಇಲ್ಲಿ ಗಮನಿಸಬೇಕಾಗುತ್ತೆ ಸಾಹಿಲ್. ಯಾಕಂತ ಹೇಳಿದ್ರೆ ಕಳೆದ 1 ವರ್ಷಗಳು ಏನಂದ್ರೆ 10 ತಿಂಗಳ ಅಧಿಕಾರ ಅವಧಿಯಲ್ಲಿ ಒಂದಿಷ್ಟು ಡಿ ಕೆ ಶಿವಕುಮಾರ್ ಅವರ ಬಣ ಒಂದು ಕಡೆ ಇದೆ ಇರೋದಾದ್ರೆ ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಬಣ ಕೂಡ ಒಂದ್ ಕಡೆ ಇದೆ. ಎಲ್ಲ ಒಂದ್ ಕಡೆ 2.5 ವರ್ಷಗಳ ಆದ ನಂತರ ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಸಿಎಂ ಆಗ್ತಾರೆ ಅನ್ನೋ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯನವರು ಸೀಟನ್ನು ಬಿಟ್ಟು ಕೊಡ್ತಾರೆ ಅನ್ನುವಂತ ಒಂದು ಚರ್ಚೆ ವಿಚಾರ ಏನಿತ್ತು ಅದಕ್ಕೆ ಆ ಒಂದು ವಿಚಾರ ಮುನ್ನೆಲೆಗೆ ಬರುವಂತ ಒಂದು ವೇಳೆಯಲ್ಲಿ ಭೀಮಾ ನಾಯಕ್ ಅವರು ಈ ರೀತಿಯಾದಂತಹ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಸಾಹಿಲ್. ಮಂಜುನಾಥ್, ಇನ್ನು ಕೆಎಂಎಫ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಕೈಪಾಳೆಯದ ಕೆಲ ನಾಯಕರನ್ನ ಮನವೊಲಿಸೋದಕ್ಕೆ ಅಥವಾ ಅವರನ್ನ ತೃಪ್ತಿಪಡಿಸೋದಕ್ಕೆ ಈ ಹೇಳಿಕೆ ಕೊಟ್ರ ಹೆಂಗೆ? 100% ನಿಜ ಸಾಹಿಲ್. ಯಾಕಂತ ಹೇಳಿದ್ರೆ ಭೀಮಾ ನಾಯಕ್ ಅವರು ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಂತ ವ್ಯಕ್ತಿ, ಹಾಗಾಗಿ ಎಲ್ಲೋ ಒಂದು ಕಡೆ ಅವರನ್ನ ಒಲಿಸಿಕೊಳ್ಳೋದಿಕ್ಕೆ ಅವರನ್ನ ಓಲೈಕೆ ಮಾಡೋದಕ್ಕೆ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಇದು ಕಂಡು ಬರತಕ್ಕಂಥದ್ದು ಸಾಹಿಲ್. ಎಸ್ ಮಂಜುನಾಥ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಒಟ್ಟಾರೆ ಕೆಎಂಎಫ್ ಅಧ್ಯಕ್ಷ ಮಾಜಿ ಶಾಸಕ ಭೀಮಾ ನಾಯಕ್ ಈ ಎಲೆಕ್ಷನ್ ಹೊತ್ತಲ್ಲಿ ಈ ತರಹದ ಸ್ಫೋಟಕ ಹೇಳಿಕೆ ಕೊಟ್ಟಿರತಕ್ಕಂತಹದ್ದು, ಯಾರು ಕೂಡ ಭ್ರಮೆಯಲ್ಲಿರಬೇಡಿ. ವಿರೋಧ ಪಕ್ಷದವರು ಸಾಲು ಸಾಲಾಗಿ ಸರ್ಕಾರ ಪತನ ಆಗುತ್ತೆ ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ. ನೀವೆಲ್ಲರೂ ಕೂಡ ಭ್ರಮೆಯಲ್ಲಿದ್ದೀರಾ. 136 ಶಾಸಕರನ್ನಿಟ್ಟುಕೊಂಡಂತಹ ಸರ್ಕಾರ ಸುಭದ್ರವಾಗಿದೆ, ಎಲೆಕ್ಷನ್ ಮುಗಿದ ಮೇಲೂ ಕೂಡ ಹೀಗೆ ಸುಭದ್ರವಾಗಿರುತ್ತೆ ಎನ್ನುವಂತಹದ್ದ ಚುನಾವಣೆಯ ಹೊಸ್ತಿಲಲ್ಲಿ ಈ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈಗ ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆಗೂ ಕೂಡ ಗುರಿಯಾಗಿದೆ. ಯಡಿಯೂರಪ್ಪನವರಿಗೆ, ಜಗದೀಶ್ ಸದಾನಂದ ಗೌಡರಿಗೆ ನಾವೇನು ಕೈ ಕಟ್ಟಾಕಿದ್ವಿ? ಅವ್ರನ್ನ ಅವರು ಬಸ್ ಫ್ರೀ ಮಾಡ್ಬೋದಾಗಿತ್ತು, ಹೆಣ್ಣು ಮಕ್ಕಳಿಗೆ ಅವರು ಕರೆಂಟ್ ಫ್ರೀ ಕೊಡ್ಬೋದಾಗಿತ್ತು, ಅವರು 10 ಕೆಜಿ ಅಕ್ಕಿ ಮಾಡ್ಬೋದಾಗಿತ್ತು, ಅವರು ಯುವ ನಿಧಿ ಜಾರಿ ಮಾಡ್ಬೋದಾಗಿತ್ತು, ಅವರು ಪ್ರತಿ ತಿಂಗಳ 2,000 ವರ್ಷಕ್ಕೆ 24,000 ಹೆಣ್ಣು ಮಕ್ಕಳಿಗೆ ಕೊಡ್ಬೋದಾಗಿತ್ತು. ಸುಮ್ಮನೆ ಅವ್ರ ಕೈಲಿ ಮಾಡೋಕ್ಕಾಗಿಲ್ಲ, ನಾವು ಮಾಡಿದ್ದೀವಿ. ನಮ್ಮ ಗ್ಯಾರಂಟಿನ ಟೀಕೆ ಮಾಡ್ತಾರೆ, ನಮ್ಮ ಗ್ಯಾರಂಟಿನ ನಿಂದ್ರಿಸ್ತೀವಂತ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾಗಲಿ ನಮ್ಮ